ಎಲ್ಲರಿಗೂ ಉದ್ಯಮ್ ವ್ಯಾಪಾರ ಸಂಸ್ಥೆಯ ವತಿಯಿಂದ ನಮಸ್ಕಾರಗಳು ಇವತ್ತಿನ ವಿಡಿಯೋದಲ್ಲಿ ನಾವು ಮಾರ್ಕೆಟಿಂಗ್ ಬಗ್ಗೆ ತಿಳಿಯೋಣ ಮಾರ್ಕೆಟಿಂಗ್ ಎಂದರೇನು ಇದನ್ನು ತಿಳಿಯುವ ಮುನ್ನ ಒಂದು ಸಣ್ಣ ಕಥೆಯನ್ನು ನೋಡೋಣ ಶರೀಫ್ ಎಂಬುವರು ರಾಜಸ್ಥಾನದ ಬಂದೇಜ್ ಸೀರೆ ಮಾರಾಟಗಾರರು ಯಾವುದೇ ಮದುವೆ ಸಮಾರಂಭಗಳಲ್ಲಿ ಬಂದೇಜ್ ಸೀರೆ ಖರೀದಿಸುವುದು ಇಲ್ಲಿನ ಜನರ ಒಂದು ವಾಡಿಕೆ ಇಲ್ಲಿ ಬೇರೆ ರೀತಿಯ ಸೀರೆಗಳು ಮತ್ತು ಮಾರಾಟಗಾರರಿದ್ದರೂ ಜನರು ಹೆಚ್ಚಾಗಿ ಷರೀಫ್ನ ಬಳಿ ಸೀರೆಯನ್ನು ಕೊಂಡುಕೊಳ್ಳುತ್ತಾರೆ ನರೇನ್ ಎಂಬುವರು ಇದೇ ರೀತಿಯ ಸೀರೆ ಮತ್ತು ಬಳೆಗಳನ್ನು ಮಾರುತ್ತಾರೆ ಆದರೆ ಜನರು ಹೆಚ್ಚಾಗಿ ಷರೀಫ್ನ ಬಳಿ ಹೋಗಿ ಕೊಂಡುಕೊಳ್ಳುತ್ತಾರೆ ಮದುವೆ ಸಮಾರಂಭಗಳ ಸಮಯದಲ್ಲಿ ಷರೀಫ್ ಸೀರೆಗಳನ್ನು ಹೊತ್ತು ಆ ಮನೆಗೆ ಹೋಗುತ್ತಾರೆ ಇವರ ಬರುವಿಕೆ ಜನರಿಗೆ ಸಂಭ್ರಮ ತರುತ್ತದೆ ಏಕೆಂದರೆ ಷರೀಫ್ ಸೀರೆಗಳ ಜೊತೆ ತಮ್ಮ ಅನುಭವ ಮತ್ತು ವಿಷಯಗಳನ್ನು ಹಂಚಿಕೊಳ್ಳುತ್ತಾರೆ ಜೊತೆಗೆ ಬಳೆಗಳನ್ನು ಸಹ ಮಾರುತ್ತಾರೆ ಕಸ್ಟಮರ್ಗಳು ಏಕೆ ಬರೀ ಷರೀಫ್ನಿಂದ ಮಾತ್ರ ಕೊಂಡುಕೊಳ್ಳುತ್ತಾರೆ ಜೊತೆಗೆ ಕಸ್ಟಮರ್ಗಳ ಎಲ್ಲ ಬೇಡಿಕೆಯನ್ನು ಷರೀಫ್ ಹೇಗೆ ಪೂರೈಸುತ್ತಾರೆ ಷರೀಫ್ ಸೀರೆ ಜೊತೆ ಬಳೆಗಳನ್ನು ಸಹ ಮಾರುತ್ತಾರೆ ಜೊತೆಗೆ ಎಲ್ಲರನ್ನೂ ಮನರಂಜಿಸುತ್ತಾರೆ ಷರೀಫ್ ತಮ್ಮ ಕಸ್ಟಮರ್ಗಳಿಗೆ ಯಾವ ರೀತಿಯ ಸೀರೆಗಳು ಇಷ್ಟ ಎಂದು ಅರಿತು ಅದಕ್ಕೆ ತಕ್ಕಂತೆ ಪ್ರದರ್ಶಿಸುತ್ತಾರೆ ಶರೀಫ್ ಮಾರಾಟ ಮಾಡುವ ರೀತಿ ನಮಗೆ ಮಾರ್ಕೆಟಿಂಗ್ ಬಗ್ಗೆ ತಿಳಿದು ಕೊಡುತ್ತದೆ ಮಾರ್ಕೆಟಿಂಗ್ ಎಂದರೆ ಗ್ರಾಹಕರ ಅಗತ್ಯಗಳನ್ನು ಪೂರೈಸಿ ಅದರಿಂದ ಲಾಭ ಪಡೆಯುವುದು ಉದಾಹರಣೆಗೆ ನಾವು ಅಂಗಡಿಗಳಲ್ಲಿ ಶ್ಯಾಂಪೂ ಪ್ಯಾಕೆಟ್ಗಳನ್ನು ನೋಡಿದರೆ ಅದು ಚಿಕ್ಕದರಲ್ಲೂ ದೊರೆಯುತ್ತದೆ ದೊಡ್ಡ ಬಾಟಲಿಗಳಲ್ಲೂ ದೊರೆಯುತ್ತದೆ ಜನರು ಚಿಕ್ಕ ಪ್ಯಾಕೆಟ್ಗೆ ಕಮ್ಮಿ ಇದ್ದರೂ ದೊಡ್ಡ ಬಾಟಲಿಗಳನ್ನು ಕೆಲವರು ಕೊಳ್ಳಿಕೊಳ್ಳುತ್ತಾರೆ ಏಕೆಂದರೆ ಈ ಬಾಟಲಿಗಳನ್ನು ಮನೆಯಲ್ಲಿ ಜೋಡಿಸುವುದು ಸುಲಭ ಹಾಗೂ ಪುನಃ ಪುನಃ ಖರೀದಿಸುವುದು ಅವಶ್ಯಕತೆ ಇರುವುದಿಲ್ಲ ಇದನ್ನು ಅರಿತ ದೊಡ್ಡ ಶ್ಯಾಂಪು ಕಂಪನಿಗಳು ಜನರಿಗೆ ಬೇಕಾದಂತೆ ಸೈಜ್ಗಳು ಮತ್ತು ರೇಟ್ಗಳನ್ನು ಇಟ್ಟು ಮಾರುತ್ತಾರೆ ಇದನ್ನೇ ಮಾರ್ಕೆಟಿಂಗ್ ಎನ್ನುವುದು ವಿವಿಧ ರೀತಿಯ ಕಸ್ಟಮರ್ಗಳ ಬೇಡಿಕೆಗಳನ್ನು ತಿಳಿದು ಹೆಚ್ಚಿನ ಮಾರಾಟ ಮಾಡಿ ಬಿಸ್ನೆಸ್ನಲ್ಲಿ ಲಾಭಗೊಳಿಸುವುದು ಮಾರ್ಕೆಟಿಂಗ್ನಲ್ಲಿ ಮುಖ್ಯವಾಗಿ ನಾಲ್ಕು ಅಂಶಗಳಿದೆ ಮೊದಲನೆಯದು ಬೆಲೆ ಎರಡನೆಯದು ಸರಕು ಅಥವಾ ಪ್ರಾಡಕ್ಟ್ಸ್ ಮೂರನೆಯದು ಸ್ಥಳ ಅಥವಾ ಜಾಗ ನಾಲ್ಕನೆಯದು ಪ್ರಚಾರ ಅಥವಾ ಅಡ್ವಟೈಸಿಂಗ್ ಯಾವುದೇ ಕಸ್ಟಮರ್ ಏನಾದರೂ ಖರೀದಿಸುವ ಮುನ್ನ ಮೊದಲು ಅದರ ರೇಟನ್ನು ಗಮನಿಸುತ್ತಾರೆ ನಂತರ ಖರೀದಿಸುತ್ತಾರೆ ನಂತರವಾಗಿ ಆ ಪ್ರಾಡಕ್ಟಿನ ಕ್ವಾಲಿಟಿ ಅಥವಾ ಗುಣಮಟ್ಟವನ್ನು ನೋಡುತ್ತಾರೆ ಸ್ಥಳ ಅಂಗಡಿಯ ಸ್ಥಳ ಎಲ್ಲರಿಗೂ ಕಾಣಿಸುವಂತಿದ್ದು ಒಳ್ಳೆಯ ಕ್ವಾಲಿಟಿ ಪ್ರಾಡಕ್ಟ್ಸ್ ಇದ್ದರೆ ಅದು ಎಷ್ಟೇ ದೂರವಿದ್ದರೂ ಜನ ಅಲ್ಲಿಗೆ ಬರುತ್ತಾರೆ ಕೊನೆಯದಾಗಿ ನಿಮ್ಮ ವಸ್ತುಗಳು ಹಾಗೂ ಸೇವೆಗಳ ಬಗ್ಗೆ ಕಸ್ಟಮರ್ಗಳಿಗೆ ಎಷ್ಟು ತಿಳಿವಳಿಕೆ ಇದೆ ಹಾಗೂ ಅದನ್ನು ತಿಳಿಸುವುದಕ್ಕೆ ನೀವು ಏನು ಮಾಡುತ್ತೀರಿ ಎಂಬುದು ತುಂಬ ಮುಖ್ಯವಾಗುತ್ತದೆ ಒಂದು ಮುಖ್ಯವಾದ ವಿಚಾರವನ್ನು ತಿಳಿಸಲು ಇಚ್ಛಿಸುತ್ತೇನೆ ಈ ಎಲ್ಲ ನಾಲ್ಕು ಅಂಶಗಳನ್ನು ಒಟ್ಟಾಗಿ ನೀವು ಗಮನ ಕೊಡಲು ಕಷ್ಟವಾಗುತ್ತದೆ ಹಾಗಾಗಿ ನಿಮಗೆ ನಿಮ್ಮ ವ್ಯಾಪಾರಕ್ಕೆ ಸಂಬಂಧಿಸಿದಂತೆ ಯಾವುದು ಅತಿ ಮುಖ್ಯವೋ ಅದಕ್ಕೆ ಹೆಚ್ಚಿನ ಇಂಪಾರ್ಟೆನ್ಸ್ ಕೊಟ್ಟು ಉಳಿದ ವಿಷಯಗಳಿಗೆ ಸಮಾನವಾದ ಗಮನವನ್ನು ಕೊಡಿ ಈಗ ನಿಮ್ಮ ಬಿಸ್ನೆಸ್ ಅಥವಾ ಸೇವೆಗಳಿಗೆ ಸಂಬಂಧಿಸಿದಂತೆ ಕೆಲ ಪ್ರಶ್ನೆಗಳನ್ನು ಕೇಳಿಕೊಳ್ಳಿ ಮೊದಲನೆಯದು ಬೆಲೆ ನೀವು ಮಾರುತ್ತಿರುವ ವಸ್ತುಗಳು ಅಥವಾ ಸೇವೆಗಳ ಬೆಲೆ ಎಷ್ಟು ಹಾಗೂ ಇದರನ್ನು ಬೇರೆ ಇದ ಇದನ್ನು ಬೇರೆಯವರು ಎಷ್ಟಕ್ಕೆ ಮಾರುತ್ತಿದ್ದಾರೆ ಎರಡನೆಯದು ಪ್ರಾಡಕ್ಟ್ಸ್ ಅಥವಾ ಸರಕು ನೀವು ಮಾರುತ್ತಿರುವ ವಸ್ತುಗಳು ಅಥವಾ ಸೇವೆಗಳು ಯಾವುವು ಅವುಗಳ ವಿಶೇಷವೇನು ಮೂರನೆಯದು ಸ್ಥಳ ನಿಮ್ಮ ಸರಕುಗಳು ನಿಮ್ಮ ಕಸ್ಟಮರ್ ಕೈ ಸೇರಲು ನೀವು ಏನು ಮಾಡುತ್ತಿದ್ದೀರಿ ನಾಲ್ಕನೆಯದು ಪ್ರಚಾರ ನೀವು ಹೇಗೆ ಕಸ್ಟಮರ್ಗಳಿಗೆ ಆಕರ್ಷಣೆ ಮಾಡುತ್ತಿದ್ದೀರಿ ಹಾಗೂ ಅವರನ್ನು ಹೇಗೆ ನಿಮ್ಮ ಅಂಗಡಿಗೆ ಕರೆಸುತ್ತಿದ್ದೀರಿ ಈ ಎಲ್ಲ ಪ್ರಶ್ನೆಗಳನ್ನು ಉತ್ತರಿಸಿದ ನಂತರ ನಿಮ್ಮ ವ್ಯಾಪಾರ ಅಥವಾ ಬಿಸ್ನೆಸ್ನಲ್ಲಿ ಮಾರ್ಕೆಟಿಂಗ್ ಎಷ್ಟು ಮುಖ್ಯ ಎಂದು ನಿಮಗೆ ತಿಳಿಯುತ್ತದೆ ಇದರಿಂದ ನಿಮಗೆ ಹೊಸ ಕಸ್ಟಮರ್ಗಳು ಬರುತ್ತಾರೆ ಬೇರೆ ವ್ಯಾಪಾರದ ಬಗ್ಗೆ ತಿಳಿದುಕೊಳ್ಳುತ್ತೀರಿ ಗ್ರಾಹಕರ ಬೇಡಿಕೆಯನ್ನು ಮತ್ತು ಅದಕ್ಕೆ ತಕ್ಕಂತೆ ಏನು ಕೊಡಬೇಕು ಯಾವ ಪ್ರಾಡಕ್ಟ್ಸ್ ಅಥವಾ ಸೇವೆಯನ್ನು ನೀಡಬೇಕು ಎಂದು ನಿಮಗೆ ತಿಳಿಯುತ್ತದೆ ಆದ್ದರಿಂದ ನೀವು ಈ ಎಲ್ಲ ಪ್ರಶ್ನೆಗಳ ಬಗ್ಗೆ ಯೋಚನೆ ಮಾಡಿ ನಮ್ಮೊಂದಿಗೆ ಮುಂದಿನ ದಿನಗಳಲ್ಲಿ ಚರ್ಚಿಸಿ ಧನ್ಯವಾದಗಳು